ರಾಜ್ಯದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಡ್ ಶೆಡ್ಡಿಂಗ್ ಇಲ್ಲ ಪವರ್ ಕಟ್ ಮಾಡಲ್ಲ ಇಂದನ ಸಚಿವ ಕೆಜಿ ಜಾರ್ಜ್ ಈ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜಿ ಜಾರ್ಜ್ ಅವರ ಸ್ಪಷ್ಟನೆ ಇದು ಲೋಡ್ ಶೆಡ್ಡಿಂಗ್ ಇಲ್ಲ ಪವರ್ ಕಟ್ ಮಾಡಲ್ಲ ಇಂದನ ಸಚಿವ ಕೆಜಿ ಜಾರ್ಜ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ್ದಾರೆ ದುರಸ್ತಿ ಕಾರ್ಯ ಹಿನ್ನೆಲೆ ವಿದ್ಯುತ್ ಕೊರತೆ ಅಷ್ಟೇ ಮಳೆ ಬಂದಿಲ್ಲ ಅಂತ ಹಲವು ಕಡೆ ಪವರ್ ಕಟ್ ಮಾಹಿತಿ ಕೂಡ ಇದೆ ಆದರೆ ರಾಜ್ಯದಲ್ಲಿ ಎಲ್ಲಿಯೂ ಪವರ್ ಕಟ್ ಮಾಡುತ್ತಿಲ್ಲ ಅಂತ ಹೇಳಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿದ್ಯುತ್ ಕಣ್ಣ ಮುಚ್ಚಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂತಹ ಸ್ಪಷ್ಟನೆ ಇದು 300 ಟ್ರಾನ್ಸ್‌ಫಾರ್ಮರ್ ಶಿಫ್ಟ್ ಮಾಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆ ಕೊಂಚ ವ್ಯತ್ಯಯ ಆಗುತ್ತಷ್ಟೇ ಇಂಧನ ಸಚಿವ ಕೆಜೆ ಜಾರ್ಜ್ ವಿದ್ಯುತ್ ಕಣ್ಣ ಮುಚ್ಚಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಡಿಮೆ ಇಲ್ಲ ಸರ್ ಈಗ ಮಾತಾಡ್ತಾ ನೀವು ಲೋಡ್ ಶೆಡ್ಡಿಂಗ್ ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ಆದ್ರೆ ಅನಧಿಕೃತವಾಗಿ ಎಲ್ಲಾ ಕಡೆನೂ ಆಗ್ತಾ ಇದೆ ನೋಡಿ ಏನ್ ಆಗ್ತಿದೆ ನಮಗೆ ಈಗಷ್ಟು ಮಳೆ ಇಲ್ಲ ಅದು ನಿಜ ಬೇಸಿಗೆಯಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಷ್ಟು ಡಿಮ್ಯಾಂಡ್ ಈಗಾಗಲೇ ಬಂದಿದೆ ಅದು ಸ್ವಲ್ಪ ಅನಿರೀಕ್ಷಿತವಾಗಿ ಬಂದಿತ್ತು ಅದರಲ್ಲಿ ಏನಾಯ್ತು ಅಂತ ಬಿಟ್ರೆ ನಮ್ಮ ಥರ್ಮಲ್ ಯೂನಿಟ್ ಗಳನ್ನ ನಾವು ಮಳೆಗಾಲದಲ್ಲಿ ಅದನ್ನ ಸರ್ವಿಸ್ ಮಾಡ್ಲಿಕ್ಕೆ ರಿಪೇರಿ ಮಾಡ್ಲಿಕ್ಕೆ ಬಿಡ್ತೀವಿ ಈ ಮಳೆಗಾಲದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಬರೋದಿಲ್ಲ ಅಂತ ಹೇಳ್ತು ಬಟ್ ಈ ಸತಿ ಮಳೆ ಬರದೆ ಡಿಮ್ಯಾಂಡ್ ಆಗಿದೆ ಅದಕ್ಕೆ ಒಂದು 3 4 ಡೇಸ್ 5 ಒಂದು 7 ಡೇಸ್ ಸ್ವಲ್ಪ ಕಷ್ಟ ಆಗಿದೆ ಈಗ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ ಹೌದು ಹಾಗಾದ್ರೆ ಲೋಡ್ ಶೆಡ್ಡಿಂಗ್ ಇಲ್ಲ ನೋಡಿ ನೋಡಿ ಈಗ ಏನಾಗ್ತದೆ ಅಂತ ಹೇಳ್ಬಿಟ್ರೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ನಮ್ಮಲ್ಲಿ ಸುಮಾರು 17 ಮಿಲಿಯನ್ ಯೂನಿಟ್ಸ್ ಕಡಿಮೆ